ಕೆರೆಗಳಿಂದ ಕಾರ್ಖಾನೆಗಳಿಗೆ ಅನಧಿಕೃತವಾಗಿ ನೀರು ಸರಬರಾಜಾಗ್ತಾ ಇದೆ. ಕಿರ್ಲೋಸ್ಕರ್ ಕಾರ್ಖಾನೆಯಿಂದ ನೀರು ಕಳ್ಳತನದ ಆರೋಪ ಕೇಳಿ ಬಂದಿದೆ. ಪ್ರತಿಷ್ಠಿತ ಕಂಪನಿಗಳೇ ಈ ರೀತಿಯಾಗಿ ಪರಿಸರ ಮಾಲಿನ್ಯ ತ್ಯಾಜ್ಯವನ್ನು ಬಿಡುಗಡೆ ಮಾಡುವುದು ಅವ್ಯಾಹತವಾಗಿ ನಡೀತಾ ಇದೆ. ಕಿರ್ಲೋಸ್ಕರ್ ಕಾರ್ಖಾನೆಯಿಂದ ನೀರು ಕಳ್ಳತನ ಆಗ್ತಾ ಇದೆ, ನೀರು ಕಳ್ಳತನ ಮಾಡಿ ನಮ್ಮ ಜೀವನ ಹಾಳು ಮಾಡಿದ್ರು ಅಂತೇಳಿ ರೈತರು ಆರೋಪ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಚಿಕ್ಕ ಕಾಸನಕಂಡಿ ಗ್ರಾಮದಲ್ಲಿರುವಂತಹ ದೇವಿ ಕೆರೆ, ಕೆರೆಯಿಂದ ಹಾಗೂ ಕೆರೆ ಪಕ್ಕದಲ್ಲೇ ಸಣ್ಣ ಕೆರೆ ನಿರ್ಮಾಣ ಮಾಡಿ ನೀರು ಸರಬರಾಜು ಮಾಡಲಾಗ್ತಾ ಇತ್ತು. ನಿರಂತರವಾಗಿ ನೀರು ಸರಬರಾಜು ಹಿನ್ನೆಲೆ ಕೆರೆ ಬರಿದಾಗುವಂತಹ ಆತಂಕ ಇದೆ. ಕೆರೆಗಳಿಂದ ಕಾರ್ಖಾನೆಗಳಿಗೆ ಅಧಿಕೃತವಾಗಿ ಅಂದರೆ ಅನಧಿಕೃತವಾಗಿ ನೀರು ಹೋಗ್ತಾ ಇದೆಯಂತೆ. ಹಾಗೆ ಕಂಡವರು ಬೇಕಾದ ಕೆಲಸಕ್ಕೆಲ್ಲ ಬಳಕೆ ಮಾಡಿಕೊಳ್ಳೋ ಹಾಗಿಲ್ಲ ಕೆರೆಗಳ ನೀರು ಅಥವಾ ನದಿಗಳ ನೀರನ್ನು, ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ನೋಡಿ, ಇದು ಕೊಪ್ಪಳದಲ್ಲಿರುವಂಥ ಕಿರ್ಲೋಸ್ಕರ್ ಕಂಪ್ನಿ, ನೀರು ಕಳ್ಳರಂತೆ ಇವರು, ನೀರು ಕಳ್ಳತನ ಮಾಡಿ ಬಳಕೆ ಮಾಡ್ಕೊಳ್ತಿದ್ದಾರಂತೆ. ರೈತರು ಏನು ಮಾಡಬೇಕು, ಜಮೀನುಗಳಿಗೆ ನೀವು ಬೇಕಾದರೆ ದುಡ್ಡಿರುತ್ತೆ, ಟ್ಯಾಂಕರ್ ತರಿಸ್ಕೊಳ್ಳಿ ಅಥವಾ ಬೇರೆ ಕಡೆಯಿಂದ ನೀವು ಸಪ್ಲೈ ಮಾಡಿಸ್ಕೊಳ್ಳಿ. ಅಲ್ಲಿ ರೈತನಿಗೆ ಜೀವನಾಧಾರ ಅದೇ ನೀರಾವರಿ ಭೂಮಿಯೆಲ್ಲ ಅವೆಲ್ಲವೂ ಕೂಡ ಫಲವತ್ತಾಗಿಲ್ಲ. ಕೆರೆ ನೀರನ್ನು ಅವಲಂಬಿಸಿದ್ದಾರೆ, ಇರೋ ಬರೋ ನೀರನ್ನೇ ಅಲ್ಲಿ ತಮ್ಮ ಜಮೀನುಗಳಿಗೆ ಹಾಯಿಸ್ಕೊಳ್ತಿದ್ದಾರೆ ಅವರು ಪಂಪ್ಸೆಟ್ ಮೂಲಕ. ಬಟ್ ಈಗ ರೈತರು ಆರೋಪ ಮಾಡ್ತಿರೋದು ಅನಧಿಕೃತವಾಗಿ ಇವರು ನೀರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ, ನಮ್ಮ ಜೀವನ ಬರ್ಬಾದ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ಕೊಪ್ಪಳ ಜಿಲ್ಲೆಯ ಚಿಕ್ಕ ಕಾಸನಕಂಡಿ ಗ್ರಾಮದಲ್ಲಿರುವಂತಹ ದೇವಿ ಕೆರೆ, ಕೆರೆಯಿಂದ ಹಾಗೆ ಕೆರೆ ಪಕ್ಕದಲ್ಲೇ ಸಣ್ಣ ಕೆರೆ ನಿರ್ಮಾಣ ಮಾಡಿ ನೀರು ಸರಬರಾಜು ಮಾಡ್ತಿದ್ದಾರಂತೆ ಇವರು. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಇರೋಬರ ಸ್ವಲ್ಪ ನೀರಲ್ಲೇ ತಮ್ಮ ತಮ್ಮ ಜಮೀನುಗಳಿಗೆ ಹಾಯಿಸಿಕೊಳ್ತಿದ್ರು ರೈತರು, ಈಗ ಅದಕ್ಕೂ ಕೂಡ ಈ ಕಿರ್ಲೋಸ್ಕರ್ ಕಂಪನಿಯವರು ಆತಂಕವನ್ನು ತಂದುಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವ್ಯಾಹತವಾಗಿ ಈ ದಂಧೆ ನಡೀತಿದೆ ಅಂತ ಪ್ರಭು ಏನಂತ ಅಂದ್ರೆ, ಈಗಾಗಲೇ ಬರಗಾಲ ಛಾಯೆ ಕೊಪ್ಪಳ ಜಿಲ್ಲೆಯಲ್ಲಿ ಆವರಿಸಿದಂಥದ್ದು, ಅದರ ಜೊತೆಗೆ ತುಂಗಭದ್ರಾ ಜಲಾಶಯದಲ್ಲಿ ಡೆಡ್ ಸ್ಟೋರೇಜ್ಗೆ ನೀರು ತಲುಪಿರುವಂಥದ್ದು, ಆ ಕಾರಣಕ್ಕಾಗಿ ಕಾರ್ಖಾನೆಗಳಿಗೆ ಏನು ಜಲಾಶಯ ಮುಖಾಂತರ ನೀರು ಸರಬರಾಜಾಗುತ್ತೋ ಅದನ್ನು ಬಂದ್ ಮಾಡಿರುವಂಥದ್ದು. ಆದರೆ ಪರ್ಯಾಯವಾಗಿ ಇದೀಗ ಕಾರ್ಖಾನೆಗಳು ಏನಂದ್ರೆ ಏನು ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಕೆರೆ ಕಟ್ಟೆಗಳನ್ನ ಇದೆ, ಕೆರೆಗಳ ಮುಖಾಂತರ ಈಗ ಅನಧಿಕೃತವಾಗಿ ನೀರು ಸರಬರಾಜು ಮಾಡಿಕೊಳ್ಳಾಗ್ತದ ಗಂಭೀರ ಆರೋಪವನ್ನು ಸ್ವತಃ ರೈತರು ಮಾಡಿರುವಂಥದ್ದು. ಏನು ಕೊಪ್ಪಳ ತಾಲೂಕಿನ ಏನು ಐತಿಹಾಸಿಕ ಕೆರೆ ಅಂತ ಹೇಳ್ತೀವಿ, ದೇವಿ ಅಂದ್ರೆ ಕಾಸನಕಂಡಿ ಗ್ರಾಮದ ಚಿಕನ್ ಕಾಸನಕಂಡಿ ಗ್ರಾಮದ ದೇವಿ ಕೆರೆ ಅಂತೇಳಿ, ಅಲ್ಲಿ ದೇವಿ ಕೆರೆ ಏನು ಕೋಡಿ ಬೀಳುತ್ತೆ, ಕೋಡಿ ಬೀಳುವ ಜಾಗದಲ್ಲಿ ದೊಡ್ಡ ಹೊಂಡವನ್ನ ನಿರ್ಮಾಣ ಮಾಡಿ ಇದೀಗ ಅಲ್ಲಿಂದ ನೀರನ್ನ ಸ್ವತಃ ಏನಂದ್ರೆ ಅಲ್ಲಿನ ಕಾರ್ಖಾನೆ ಕಿರ್ಲೋಸ್ಕರ್ ಕಂಪನಿಯ ಮಾಲೀಕರು ಪೈಪ್ಗಳ ಮೂಲಕ ನೀರನ್ನ ಕದೀತಾ ಇದ್ದಾರೆ ಅಂತೇಳಿ ರೈತರು ಆರೋಪ ಮಾಡಿರ್ತದ್ದು. ನಾವು ಏನಂತಂದ್ರೆ ದೇವಿ ಕೆರೆ ತುಂಬಿದ್ರೆ ಸುತ್ತಮುತ್ತಲನ್ನ ನೂರಾರು ಎಕರೆಗೆ ನಮಗೆ ಬೆಳಗ್ಗೆ ಅನುಕೂಲ ಆಗ್ತಾ ಇತ್ತು, ಅದೇ ರೀತಿಗೆ ಕುಡಿನೀರು ದನಕರುಗಳಿಗೆ ಕುಡಿನೀರು ಅನುಕೂಲ ಆಗ್ತಾ ಇತ್ತು. ಆದ್ರೆ ಈ ರೀತಿ ಅನಧಿಕೃತವಾಗಿ ಪೈಪ್ಗಳನ್ನು ಅಳವಡಿಸಿ ನೀರನ್ನ ಕದೀತಾ ಇದ್ದಾರೆ, ಅವ್ಯವಹಿತವಾಗಿ ಈಗಲೇ ಸಂಪೂರ್ಣವಾಗಿ ಕೆರೆ ಖಾಲಿ ಆಗಿರುವಂತದ್ದು. ಇದಕ್ಕೆಲ್ಲ ನಾವು ಏನಾದರೂ ಬೆಳೆ ಬರೆದಿದ್ದ ಪಕ್ಷದಲ್ಲಿ ಅದು ಏನು ನೀರಿನ ಆಕಾರ ಬಂದ್ರೆ ಅದಕ್ಕೆಲ್ಲ ಕಾರ್ಖಾನೆ ಮಾಲೀಕರು ಮತ್ತು ಅಧಿಕಾರಿಗಳ ಹೊಣೆ ಅಂತೇಳಿ ರೈತರು ಆರೋಪ ಮಾಡಿರುವಂತದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು. ಯಾಕಂದ್ರೆ ಪೈಪ್ಗಳ ಮುಖಾಂತರ ಅದ್ರ ಜೊತೆಗೆ ಏನ್ ಕೋಡಿ ಬೀಳುತ್ತೆ, ಕೋಡಿ ಬೀಳುವ ಜಾಗದಲ್ಲಿ ಅದು ಸರ್ಕಾರಿ ಜಮೀನು, ಆ ಜಮೀನಲ್ಲಿ ದೊಡ್ಡದಾದಂತ ಒಂದು ಹೊಂಡವನ್ನು ನಿರ್ಮಾಣ ಮಾಡಿ ಆ ನೀರನ್ನ ಬಸಿ ಬರುತ್ತೆ, ಅಲ್ಲಿಂದ ಸಂಪೂರ್ಣವಾಗಿ ನೀರು ಸ್ಟೋರೇಜ್ ಮಾಡ್ತಾರೆ, ಅಲ್ಲಿಂದ ಪೈಪ್ಗಳ ಮೂಲಕ ಇವರು ಕಾರ್ಖಾನೆಗಳ ಸರಬರಾಜು ಮಾಡ್ತಿದ್ದಾರೆ. ಅಂದ್ರೆ ಇವೆಲ್ಲ ನೋಡ್ತಾ ಇದ್ರು ಕೂಡ ಖಂಡಿತವಾಗ್ಲೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳು ಶಾಮೀಲಾಗಿ ಕಾರ್ಖಾನೆಗೆ ನೀರನ್ನ ಸರಬರಾಜು ಮಾಡಲು ಇವರೇ ಕಾರಣವಾಗಿರುತ್ತದ್ದು. ಈ ಬಗ್ಗೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ ತಕ್ಷಣ ನೀವನ್ನ ನೀರನ್ನ ಬಂದ್ ಮಾಡಬೇಕು, ಅದ್ರ ಜೊತೆಗೆ ನೀರು ಉಳಿಸೋ ಕೆಲಸ ಮಾಡಬೇಕು, ಕಾರ್ಖಾನೆ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಇಲ್ಲವಾದಲ್ಲಿ ಖಂಡಿತವಾಗ್ಲೂ ಕೂಡ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವರು ಆಕ್ರೋಶ ವ್ಯಕ್ತಪಡಿಸಿರುತ್ತದ್ದು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.